हेलो फ्रेंड्स, वेलकम टू आर यू रेडी टू स्टडी चैनल। सो ई वीडियोदल्ली नावु अरेस अंद्रे एनु अंत नोडोण। अरेस अंद्रे एन अरे इज अ डिफाइंड एज अ कलेक्शन आफ् सिमिलर टाइप आफ् डेटा ईटम्स स्टोर्ड अट कंटिन्यूस मेमोरी लोकेशन। ಹೀಗಂದರೆ ಯಾವುದೇ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂಸ್ ಇರ್ಬೋದು, ಆ ವ್ಯಾಲ್ಯೂಸ್ ಎಲ್ಲನೂ ಒಂದೇ ಡೇಟಾ ಟೈಪಲ್ಲಿ ಸ್ಟೋರ್ ಆಗುತ್ತೆ ಆ್ಯಂಡ್ ಅದು ಕಂಟಿನ್ಯೂಸ್ ಮೆಮೊರಿ ಲೊಕೇಶನ್ಸಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದರೆ, ಸೊ ನಾವು ನಾರ್ಮಲಾಗಿ ವ್ಯಾಲ್ಯೂಸ್ನ ಹೇಗಪ್ಪ ಸ್ಟೋರ್ ಮಾಡ್ತಾ ಇದ್ವಿ, ಒಂದೊಂದಕ್ಕೊಂದೊಂದು ಡೇಟಾ ಟೈಪ್ ತೊಗೊತಾ ಇದ್ವಿ ಅಲ್ವಾ. ಸಪೋಸು ಇಂಟ್ ಹಾಕಿ ಎ ಈಕ್ವಲ್ ಟು 6 ಅಂತ ಒಂದು ಡೇಟಾ ಟೈಪ್ ತೊಗೊತಿದ್ವಿ, ಮತ್ತೆ ಇಂಟ್ ಹಾಕಿ ಬಿ ಈಕ್ವಲ್ ಟು 9 ಅಂತ ಇನ್ನೊಂದು ಡೇಟಾ ಟೈಪ್ ತೊಗೊತಿದ್ವಿ. ಎಗೇನು ಸಿಗೂ ಒಂದು ಡೇಟಾ ಟೈಪ್ ಹಾಕಿ ಸಿ ಈಕ್ವಲ್ ಟು 8 ಅಂತ ಒಂದು ತೊಗೊತಾ ಇದ್ವಿ ಅಲ್ವಾ. ಬಟ್ ಅರೇಸಲ್ಲಿ ನಾನೇನು ಮಾಡ್ತೀನಿ, ಎಲ್ಲನೂ ಒಂದೇ ಡೇಟಾ ಟೈಪಲ್ಲಿ ಹಾಕ್ತೀನಿ, ಓಕೆನಾ. ಸೊ ನಾನೇನು ಮಾಡ್ತೀನಿ, ಇಂಟ್ ಝೆಡ್ ತೊಗೊಳ್ಳೋಣ, ಓಕೆನಾ. ಸೊ ಝೆಡ್ ಈಕ್ವಲ್ ಟು 6,9,8 ಅಂತ ಹಾಕ್ತೀನಿ, ಓಕೆನಾ. ಬಟ್ ಇದು ಅರೇಸ್ ಆಗಿರೋದ್ರಿಂದ ನಾನು ಇಲ್ಲಿ ಒಂದು ಬ್ರೇಸಸ್ನ ಓಪನ್ ಮಾಡ್ತೀನಿ. ಈ ಬ್ರೇಸಸ್ಸಲ್ಲಿ ನಾನು ಎಷ್ಟು ಸ್ಟೋರ್ ಮಾಡೋಕ್ಕಾಗುತ್ತೆ ಅಂತ ನಾನು ಸಪೋಸ್ ನನಗೆ 4 ವ್ಯಾಲ್ಯೂಸ್ ತೊಗೊಳ್ಳೋಣ, ಓಕೆನಾ. 4 ವ್ಯಾಲ್ಯೂಸ್ ಇಲ್ಲಿ ಇನ್ನೊಂದು ವ್ಯಾಲ್ಯೂನ ಸ್ಟೋರ್ ಮಾಡಿಬಿಡೋಣ. ಸೊ ಇಲ್ಲಿ ನಾನು ಇನ್ನೊಂದು 4ನ ಹಾಕೊಳ್ತೀನಿ. ಈ ವ್ಯಾಲ್ಯೂಸ್ ಯಾವುದ್ರೊಳಗಡೆ ಇರಬೇಕು ಅಂದರೆ ಒಂದು ಫ್ಲವರ್ ಬ್ರೇಸಸ್ಸಲ್ಲಿ ಒಳಗಡೆ ಇರಬೇಕು. ಸೊ ಯಾವುದ್ರಲ್ಲಿ ಇರಬೇಕು, ಒಂದು ಫ್ಲವರ್ ಬ್ರೇಸಸ್ಸಲ್ಲಿ ಇರಬೇಕು. ಸೊ ಇದು ಹೀಗೆ ನಾವು ಅರೇಸ್ನ ಸ್ಟೋರ್ ಮಾಡ್ತೀವಿ, ಓಕೆನಾ. ಸೊ ಇದೆಲ್ಲ ನೆಸೆಸಿಟಿ ಇಲ್ಲ, ಇಷ್ಟೊಂದು ಲೈನ್ಸ್ ಆಫ್ ಕೋಡ್ಸ್ ನೆಸೆಸಿಟಿ ಇಲ್ಲ, ಇದೊಂದೇ ಕೋಡ್ ಆಫ್ ಲೈನ್ ನೆಸೆಸಿಟಿ ಇದೆ, ಓಕೆನಾ. ಸೊ ನೆಕ್ಸ್ಟ್ ಏನಂದೆ ನಾನು, ಸ್ಟೋರ್ಡ್ ಅಟ್ ಕಂಟಿನ್ಯೂಸ್ ಮೆಮೊರಿ ಲೊಕೇಶನ್ ಅಂದೆ. ಸೊ ಒಂದೊಂದು ಮೆಮೊರಿ ಲೊಕೇಶನಲ್ಲಿ ಇದು ಇಲ್ಲಿ ಇದು ಇದೊಂದು ಮೆಮೊರಿ ಲೊಕೇಶನು, ಸೆಕೆಂಡ್ ಒನ್ ಮೆಮೊರಿ ಲೊಕೇಶನು, ಥರ್ಡ್ ಒನ್ ಮೆಮೊರಿ ಲೊಕೇಶನ್ ಅಲ್ವಾ. ಸೊ ಇದನ್ನೇ ನಾನು ಇಲ್ಲಿ ಹೇಗೆ ಮಾಡ್ತೀನಿ, 6 ಯಾವುದ್ರಲ್ಲಿದೆ ಅಂದರೆ ಎ ಆಫ್ 0 ಈ ಲೊಕೇಶನಲ್ಲಿ, ಅಂದರೆ 0 ಅನ್ನೋ ಮೆಮೊರಿ ಲೊಕೇಶನಲ್ಲಿ 6 ಇದೆ. 9 ಯಾವುದ್ರಲ್ಲಿದೆ ಅಂದರೆ ಎ ಆಫ್ 1, ಓಕೆನಾ. ಸೊ ನೆಕ್ಸ್ಟ್ ಯಾವುದ್ರಲ್ಲಿದೆ ಅಂದರೆ 8 ಯಾವುದ್ರಲ್ಲಿದೆ, ಎ ಆಫ್ 2. ಸೊ ನೆಕ್ಸ್ಟು ಎ ಆಫ್ 3ಲಿ ಏನಿದೆ, 4 ಇದೆ. ಸೊ ಅರೆ ಆಲ್ಮೋಸ್ಟ್ ಯಾವಾಗ್ಲೂ 0 ಸ್ಟಾರ್ಟ್ ಆಗೋದು, ಈ 1, 2 ಆ ಥರ ಸ್ಟಾರ್ಟ್ ಆಗೋಲ್ಲ. ಸೊ ಫಸ್ಟ್ ವ್ಯಾಲ್ಯೂ ಯಾವಾಗಲೂ ಎ ಆಫ್ 0, ನೆಕ್ಸ್ಟ್ 1, 2, 3 ಅದೇ ಥರ ಕಂಟಿನ್ಯೂಸ್ ಎನ್ವರೆಗೂ, ಅಂದರೆ ನೀವು ಎಷ್ಟು 100,000 ಎಷ್ಟಾದರೂ ಬರಿಬೋದು, ಸೊ ಅಲ್ಲಿವರೆಗೂ ಅರೇಸು ತೊಗೊಳ್ತೀವಿ ಮೆಮೊರಿ ಲೊಕೇಶನ್. ಸೊ ಈಗ ಇದನ್ನು ಪ್ರೋಗ್ರಾಮಿಂಗಲ್ಲಿ ಮಾಡಿಬಿಡೋಣ, ಹೇಗೆ ಪ್ರಿಂಟ್ ಆಗುತ್ತೆ ಈ ವ್ಯಾಲ್ಯೂಸು ಅನ್ನೋದನ್ನು, ಓಕೆನಾ. ಸೊ ಈಗ ಪ್ರೋಗ್ರಾಮಿಂಗ್ಗೆ ಹೋಗ್ಬಿಡೋಣ. ಸೊ ಇದು ನಾರ್ಮಲ್ ಪ್ರೋಗ್ರಾಮಿಂಗ್ ಸ್ಟ್ರಕ್ಚರ್. ಇದರಲ್ಲಿ ನಾನೇನು ಮಾಡ್ತೀನಿ, ಅಲ್ಲಿ ಹೇಳ್ದಂಗೆ ವ್ಯಾಲ್ಯೂಸ್ನ ಫಸ್ಟು ಸ್ಟೋರ್ ಮಾಡಿ. ಸೊ ಇಂಟ್ ಅನ್ನೋದು ಒಂದು ಡೇಟಾ ಟೈಪ್ ತೊಗೊಳ್ತೀನಿ, ಝೆಡ್ ಅನ್ನೋದು ಒಂದು ವೇರಿಯೇಬಲ್ ಇರ್ಬೋದು, ಇಲ್ಲ ಇದನ್ನು ನಾವು ಅರೇ ನೇಮ್ ಅಂತ ಕರಿತೀವಿ, ಓಕೆನಾ. ಸೊ ಈಕ್ವಲ್ ಟು ಒಂದು ಫ್ಲವರ್ ಬ್ರೇಸಸ್ ಓಪನ್ ಮಾಡಿ ಇದ್ರಲ್ಲಿ ಸಮ್ ವ್ಯಾಲ್ಯೂಸ್ನ ಹಾಕೋಣ, 3,6,9,5 4 ವ್ಯಾಲ್ಯೂಸ್ನ ಹಾಕ್ತೀನಿ. ಸೊ ಅದಕ್ಕೆ ನಾನು ಇಲ್ಲಿ ಏನು ಮಾಡ್ತೀನಿ, 4 ಅಂತ ಹಾಕ್ತೀನಿ, ಓಕೆನಾ. ಸೊ ಎಂಡಲ್ಲಿ ಒಂದು ಸೆಮಿಕಾಲನ್ ಹಾಕೋಣ. ಇದನ್ನು ನನಗೆ ಪ್ರಿಂಟ್ ಮಾಡ್ತೀನಿ. ಸೊ ನಾನೇನು ಮಾಡ್ತೀನಿ, ಪ್ರಿಂಟ್ ಎಫ್ ಹಾಕಿ ಓಪನ್ ದ ಫ್ಲವರ್ ಓಪನ್ ದ ಬ್ರೇಸಸ್ ವಿತಿನ್ ಎ ಡಬಲ್ ಕಾಟ್ಸ್ ಪರ್ಸೆಂಟೇಜ್ ಡಿ ಹಾಕಿ ಒಂದು ಕಾಮ ಹಾಕೋಣ, ಲಾಸ್ಟಲ್ಲಿ ವೇರಿಯೇಬಲು ಝೆಡ್ ಅಂತ ಹಾಕೋಣ. ಹಾಕಿ ನಾನು ಪ್ರಿಂಟ್ ಮಾಡೋದಕ್ಕಿಂತ ಮೊದಲು ನಾನೇನು ಮಾಡ್ತೀನಿ, ಇಲ್ಲಿ ಬ್ರೇಸಸ್ ಹಾಕಿ. ಸಪೋಸ್ ನನಗೆ ಈಗ 3 ಅನ್ನೋ ಒಂದು ವ್ಯಾಲ್ಯೂ ಬೇಕು, ಅಂದರೆ ಫಸ್ಟ್ ವ್ಯಾಲ್ಯೂ ನನಗೆ ಪ್ರಿಂಟ್ ಆಗಬೇಕು ಅಂದರೆ ನಾನು 0 ಅಂತ ಕೊಡ್ತೀನಿ. ನಾನು ಹೇಳಿದೆ ಅಲ್ಲ ಒಂದೊಂದು ಲೊಕೇಶನಲ್ಲಿ ಇರುತ್ತೆ ಅಂತ. ಸೊ ನಾನು ಝೆಡ್ ಆಫ್ 0 ಅಂತ ಕೊಟ್ಟು ರನ್ ಮಾಡ್ತೀನಿ. ಸೊ ನಾನು ರನ್ ಮಾಡಿದಾಗ ನನಗೆ ಔಟ್ಪುಟ್ ಏನು ಬರ್ತಾ ಇದೆ, 3 ಅಂತಲೇ ಬರ್ತಾ ಇದೆ ಅಲ್ವಾ. ಸೊ ಅದೇ ಥರ ನಾನೇನು ಮಾಡ್ತೀನಿ, ಸೊ ಥರ್ಡ್ ವೇರಿಯೇಬಲ್ ಬೇಕು, ಥರ್ಡ್ ವ್ಯಾಲ್ಯೂ ಬೇಕು ಅಂದರೆ ಆ ಲೊಕೇಶನ್ ಹಾಕಿ ಝೆಡ್ ಆಫ್ 3 ಅಂತ ಕೊಟ್ವಿ ಅಂದರೆ 5 ಅಂತ ಬರ್ತಾ ಇದೆ, ಕರೆಕ್ಟಾ. ಸೊ ನೆಕ್ಸ್ಟು ನನಗೆ ಎಲ್ಲ ವ್ಯಾಲ್ಯೂಸೂ ಪ್ರಿಂಟ್ ಆಗಬೇಕು, ಆಗ ನಾನೇನು ಮಾಡ್ತೀನಿ, ಸೊ ಈ ಪರ್ಸೆಂಟೇಜ್ ಡಿ ಅನ್ನೋದಿದೆಯಲ್ಲ ಅದರ ಪಕ್ಕನೇ ಎಗೇನ್ ಪರ್ಸೆಂಟೇಜ್ ಡಿ. ಸೊ 4 ವ್ಯಾಲ್ಯೂಸ್ ಬೇಕು ನನಗೆ, ಸೊ 4 ವ್ಯಾಲ್ಯೂಸ್ಗೂ ನಾನು ಈ ಥರ ಬರೀತೀನಿ, ಕ್ಲಿಯರಾ. ಸೊ ಝೆಡ್ ಆಫ್ 0 ಮತ್ತೆ ಕಾಮ ಹಾಕಿ ಝೆಡ್ ಆಫ್ 1 ಎಗೇನ್ ಕಾಮ ಹಾಕಿ ಝೆಡ್ ಆಫ್ 2. ಸೊ ಈ ಥರ ನಾನು ಸಪೋಸ್ ನನಗೆ ಈಗ ಇಲ್ಲಿ 4 ಇತ್ತು, ಸೊ ನಾನು ಈಸಿಯಾಗಿ ಟೈಪ್ ಮಾಡಿಬಿಟ್ಟೆ, ಅದು ಕಷ್ಟನೇ.
ಬಟ್ ಆದರೆ ಒಂದು 10 or 20 ಇತ್ತು ಅಂದರೆ ನಾನು ಹೇಗೆ ರನ್ ಮಾಡ್ತೀನಿ, ಹೇಗೆ ಟೈಪ್ ಮಾಡ್ಕೊಕೋತೀನಿ, ನನಗಾಗಲ್ಲ. ಸೊ ನಾನೇನು ಮಾಡ್ತೀನಿ, ಇದಕ್ಕೆ ನಾನು ಫಾರ್ ಲೂಪ್ನ ತೊಗೊಳ್ತೀನಿ. ಓಕೆನಾ? ಸೊ ಈ ಲೈನು ಹೀಗೆ ಇರಲಿ, ಇದಕ್ಕಿಂತ ಮುಂಚೆ ಒಂದು ಫಾರ್ ಲೂಪ್ನ ತೊಗೊಂಬಿಡೋಣ. ಸೊ ಆ ಫಾರ್ ಲೂಪಲ್ಲಿ ನಾನೇನು ಮಾಡ್ತೀನಿ, ಇಂಟ್ ಐ ಅಂತ ಹಾಕಿ, ಸೊ ಝೀರೋಯಿಂದ ಸ್ಟಾರ್ಟ್ ಆಗುತ್ತಲ್ವಾರೆ, ಸೊ ಝೀರೋಯಿಂದ ಹಾಕೋಣ. ಸೆಮಿ ಕಾಲನ್, ಐ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 4 ಅಂತ ಹಾಕೋಣ. ಓಕೆನಾ? ಇಲ್ಲಿ 3 ಇದೆ, ಸೊ 3 ತೊಗೊಬಿಡೋಣ. ಸೊ ಇಲ್ಲೂ 3 ಹಾಕ್ಬಿಡೋಣ. ಸೊ 3 ವ್ಯಾಲ್ಯೂಸ್ ಅಲ್ವ, 4 ವ್ಯಾಲ್ಯೂಸ್ ಹಾಕ್ಬೇಕು. ಸೊ ಹಾಕಿ ಸೆಮಿ ಕಾಲನ್ ಹಾಕೋಣ. ಐ ಪ್ಲಸ್ ಪ್ಲಸ್ ಅಂತ ತೊಗೊಂಡು ಒಂದು ಫ್ಲವರ್ ಬ್ರೇಸಸ್ನ ಓಪನ್ ಮಾಡೋಣ. ಓಕೆನಾ? ಈ ಫ್ಲವರ್ ಬ್ರೇಸಸ್ಸಲ್ಲಿ ಈ ಪ್ರಿಂಟೆಫ್ ಬರಲಿ. ಕ್ಲಿಯರಾ? ಇದೆಲ್ಲ ತೆಗೆದ್ಬಿಡೋಣ. ಇದ್ರ ಬದಲು ನಾನೇನು ಮಾಡ್ತೀನಿ, ಒಂದೇ ಒಂದನ್ನು ಹಾಕ್ತೀನಿ. ಏಕೆ? ಈ ಝೆಡ್ 0 ಇದೆಯಲ್ಲ, ಇದರಲ್ಲಿ ಈ ಐ ವ್ಯಾಲ್ಯೂನ ಹಾಕೋಣ. ಯಾವ ಐ ವ್ಯಾಲ್ಯೂ? ಈ ಐ ವ್ಯಾಲ್ಯೂನ ಹಾಕೋಣ, ಜಸ್ಟ್ ಐ ಅಂತ ಹಾಕೋಣ. ಅದು 0 to 3 ರಿಪೀಟೆಡ್ ಆಗಿ ಲೂಪ್ ಆಗ್ತಾನೆ ಇರುತ್ತೆ. ಸೊ 1% ಸಾಕು. ಒಂದು ಸ್ಲ್ಯಾಶನ್ನು ಆ್ಯಡ್ ಮಾಡಿಬಿಡೋಣ. ಓಕೆನಾ? ಆ್ಯಡ್ ಮಾಡಿ ಸೇವ್ ಮಾಡೋಣ. ಈಗ ನಾನು ರನ್ ಮಾಡ್ತೀನಿ, ನನಗೆ ಔಟ್ಪುಟ್ಟು 3693 ಅಟ್ ಎ ಟೈಮ್ ಬಂತು. ಬಟ್ ನಾನು ಫಸ್ಟ್ ಮಾಡಿದ ಪ್ರೊಸೀಜರ್ ಮಾಡಬೇಕು ಅಂದರೆ ನನ್ನ ಲೈನ್ ಕೋಡ್ ಬರಿತಾನೆ ಇರಬೇಕು. ಸೊ ನನಗೆ ಅದು ಬೇಡ, ನಾನು ಒಂದು ಫಾರ್ ಲೂಪ್ ಹಾಕಿ ನಾನು ರನ್ ಮಾಡಿಬಿಟ್ಟೆ. ಸೊ ಸಪೋಸ್ ನನಗೊಂದು 10 ಇತ್ತು ಅಂದ್ರೂ ನನಗೆ ಅಟ್ ಎ ಟೈಮ್ ಔಟ್ಪುಟ್ ಬಂದುಬಿಡುತ್ತೆ. ಓಕೆನಾ? ಸೊ ಇದು ಒನ್ ಡೈಮೆನ್ಷನಲ್ ಅರೇ ಅಂತ ಕರಿತೀವಿ, ಸರಿನಾ? ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.